ವಾಟ್ಸಪ್ ಗೈಸ್, ಕನ್ನಡ ಗಿಸ್ ಬೋರ್ಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಅಭಿಷೇಕ್. ಇವತ್ತು ನಾವೊಂದು ಗ್ಯಾಜೆಟ್ನ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಗ್ಯಾಜೆಟ್ನ ಫಸ್ಟ್ ಇಂಪ್ರೆಷನ್ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅದು ಬೇರೆ ಯಾವುದಲ್ಲ, ನಮ್ಮ ಹತ್ರ ಒಂದು ಟ್ಯಾಬ್ಲೆಟ್ ಇದೆ. ಸೊ ಮೋಟೋ ಅವರು ರೀಸೆಂಟ್ ಆಗಿ ರಿಲೀಸ್ ಮಾಡಿರುವಂಥ ಒಂದು ಟ್ಯಾಬ್ ಅದು. ಸೊ ಅದು ಬೇರೆ ಯಾವುದಲ್ಲ, ಮೋಟೋ ಟ್ಯಾಬ್ G62 ಅಂತ. ಇವತ್ತು ಈ ಬಾಕ್ಸ್ ಒಳಗಡೆ ಏನಿದೆ, ಇದರ ಸ್ಪೆಸಿಫಿಕೇಶನ್ಸ್ ಏನು, ಹಾಗೆ ಏನೇನು ಇದರಲ್ಲಿ ಫೀಚರ್ಸ್ ಇದೆ ಅಂತ ನೋಡೋಣ. ಇವತ್ತು ನಾವು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಅನ್ಬಾಕ್ಸ್ ಮಾಡೋಣ. ಇದರ ಒಂದು ಅನ್ಬಾಕ್ಸಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಬ್ಲೂ ಕಲರ್ ಟ್ಯಾಬಲ್ಲಿ. ಸೊ ನಿಮಗೆ ಇದರಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ, ಅದರ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಮೋಟೋ ಟ್ಯಾಬ್ G62 ಅಂತ. ಆ್ಯಂಡ್ ಸೈಡಲ್ಲಿ ಏನಿಲ್ಲ, ಆಮೇಲೆ ಲಾಸ್ಟಲ್ಲಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ. ಆಮೇಲೆ ಈ ಕಡೆ ಮ್ಯಾನುಫ್ಯಾಕ್ಚರ್ ನೇಮು ಅದೆಲ್ಲ ಇದೆ. ಸೊ ಇದು ಸೈಡ್ಗೆ ಇರೋಣ. ಆ್ಯಂಡ್ ಓಕೆ, ಸೊ ನಾವು ಬಾಕ್ಸ್ ಓಪನ್ ಮಾಡಿದ ಕೂಡಲೇ ನಮಗೆ ಸಿಗುವಂಥದ್ದು ಈ ಒಂದು ಟ್ಯಾಬ್. ಅದರ ಮೇಲೆ ಅಷ್ಟೊಂದು ಚೆನ್ನಾಗಿ ಪ್ಲೇಸ್ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಆಕ್ಸೆಸರೀಸ್, ಇದಕ್ಕೆ ಬೇಕಾಗಿರುವಂಥ ಆಕ್ಸೆಸರೀಸ್ ಎಲ್ಲ ಇದ್ರ ಕೆಳಗಡೆ ಇಟ್ಟಿದ್ದಾರೆ. ಸೊ ಫಸ್ಟಿಗೆ ಈ ಟ್ಯಾಬ್ನ ತೆಗೆದು ಸೈಡ್ಗೆ ಇರೋಣ, ಇದ್ರ ಬಗ್ಗೆ ನಾವು ಆಮೇಲೆ ನೋಡೋಣ. ಆ್ಯಂಡ್ ಓಕೆ, ಸೊ ಫಸ್ಟಿಗೆ ಟ್ಯಾಬ್ ನಾವು ತೆಗೆದು ಕೂಡಲೇ ಇದರೊಳಗೆ ನಮಗೆ ಒಂದು ಚಾರ್ಜರ್ ಬರುತ್ತೆ, 20 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಒಂದು ಕೇಬಲ್, ಮತ್ತು ಈ ಕಡೆ ಇದರಲ್ಲಿ ಅಂದರೆ ಇದನ್ನು ಒಂದು ಕಂಪಾರ್ಟ್ಮೆಂಟ್ ಥರ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಆಕ್ಸೆಸರೀಸ್ನ ಒಂದು ಕಡೆ ಇಟ್ಟಿದ್ದಾರೆ. ಆ್ಯಂಡ್ ಅದರ ಪೇಪರ್ ವರ್ಕ್ಸ್ ಎಲ್ಲ ಏನಿದೆ, ಆ ಒಂದು ಸಿಮ್ ಇಜೆಕ್ಷನ್ ಟೂಲು, ಆಮೇಲೆ ಇದು ಸಿಮ್ ಇಜೆಕ್ಷನ್ ಟೂಲ್ ಇದು. ಆ್ಯಂಡ್ ಇದು ಮೋಟೋ ಟ್ಯಾಬ್ ಜಿ ಇನ್ನೊಂದು ಯೂಸರ್ ಮ್ಯಾನ್ಯುವಲ್. ಸೊ ಯಾರು ಓದದೇ ಇರೋಂಥ ಯೂಸರ್ ಮ್ಯಾನ್ಯುವಲ್, ನಾನು ಯೂಶಲಿ ಹೇಳ್ತಿರ್ತೀನಿ ಇದೊಂದು. ಆ್ಯಂಡ್ ಸೊ ಈಗ ಈ ಆಕ್ಸೆಸರೀಸ್ನ ತೆಗೆದು ಸೈಡಿಗೆ ಇರೋಣ, ಚಾರ್ಜರ್ ಮತ್ತು ಆ ಒಂದು ಕೇಬಲ್. ಆ್ಯಂಡ್ ಇವಾಗ ನಾವು ಈ ಟ್ಯಾಬ್ನ ನೋಡೋಣ. ಓಕೆ, ಸೊ ಇದು ನಮ್ಮ ಮೋಟೋ ಟ್ಯಾಬ್ G62. ಸೊ ಇದರಲ್ಲಿ ನನಗೆ ಫಸ್ಟ್ ಇಂಪ್ರೆಷನ್ ಏನು ಅಂದರೆ, ಸೊ ತುಂಬ ಲೈಟ್ ವೆಯ್ಟ್ ಆಗಿದೆ. ನಾವು ಸ್ಮಾರ್ಟ್ಫೋನ್ ಮತ್ತು ಟ್ಯಾಬಿಗೆ ಕಂಪೇರ್ ಮಾಡಿದಾಗ ಟ್ಯಾಬಿನ ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಬೇರೆ ಟ್ಯಾಬ್ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ತುಂಬ ಸ್ಲೀಕ್ ಆಗಿರುವಂಥ ಡಿಸೈನು. ಸೊ ನೀವು ಇಲ್ಲಿ ಶಾರ್ಪ್ ಎಡ್ಜಸ್ನ ನೋಡ್ಬೋದು ಸುತ್ತನೂ. ಆ್ಯಂಡ್ ಇನ್ನೂ ಈ ಟ್ಯಾಬ್ ಬಗ್ಗೆ ಮಾತಾಡಬೇಕು ಅಂದರೆ, ಓಕೆ, ನಾನು ಇದನ್ನ ಆನ್ ಮಾಡಿಕೊಂಡು ಈ ಟ್ಯಾಬ್ ಬಗ್ಗೆ ಮಾತಾಡೋಣ. ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದರೆ, ತುಂಬ ನಾನು ಆವಾಗಲೇ ಹೇಳಿದ್ದೀನಿ, ತುಂಬ ಸ್ಲೀಕ್ ಆಗಿರುವಂಥ ಡಿಸೈನ್ ಇದರದ್ದು. ಸೊ ನಾವು ಅನ್ಬಾಕ್ಸ್ ಮಾಡಿದಾಗ ಫಸ್ಟ್ ತಗೊಳ್ಳೋಂಥ ಈ ಒಂದು ಟ್ಯಾಬಿನ ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದರೆ, ತುಂಬ ಸ್ಲೀಕ್ ಆಗಿರುವಂಥ ಶಾರ್ಪ್ ಎಡ್ಜಸ್ ಇರುವಂಥ ಡಿಸೈನು. ಆ್ಯಂಡ್ ಇದೊಂದು ಮೆಟಲ್ ಫಿನಿಶ್ ಆಗಿರುವಂಥದ್ದು, ಮೆಟಲ್ ಮೆಟೀರಿಯಲು. ಸೊ ತುಂಬ ಪ್ರೀಮಿಯಂ ಆಗಿರುವಂಥ ಒಂದು ಲುಕ್ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಹಿಂದ್ಗಡೆ ಮೋಟ್ರಲ್ಲದೊಂದು ಬ್ರ್ಯಾಂಡಿಂಗ್ ನೋಡ್ಬೋದು ನಾವು. ಆ್ಯಂಡ್ ಅದ್ರ ಕೆಳಗಡೆ ಡಾಲ್ಬಿ ಅಟ್ಮೋಸ್ ಅಂತ ಹಾಕಿದ್ದಾರೆ. ಸೊ ಇದು ಇದರ ಒಂದು ಮೇಯ್ನ್ ಆಗಿರುವಂಥ ಫೀಚರ್. ನಾನು ಆ ಫೀಚರ್ಸಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಸೈಡಲ್ಲಿ ಈ ಕಡೆ ಒಂದು ಮೈಕಿಂದ ಒಂದು ಇದು ಕೊಟ್ಟಿದ್ದಾರೆ, ಮೈಕಿಂದ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಸಿಮ್ ಇಜೆಕ್ಷನ್, ನಾವು ಸಿಮ್ ಇನ್ಸರ್ಟ್ ಮಾಡುವಂಥ ಜಾಗ ಇದು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು 1, 2, 3, 4 ಸ್ಪೀಕರ್ಸ್ ಇದೆ ಡಾಲ್ಬಿ ಅಟ್ಮೋಸಿಂದು. 4 ಕ್ವಾಡ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಮೀಡಿಯಾನ ಒಂದು ವೀಡಿಯೋನ ಆಗಿರ್ಬೋದು, ಇಲ್ಲ ಒಂದು ಆಡಿಯೋ ಕೇಳುವಾಗ ನಿಮಗೆ ತುಂಬ ತುಂಬ ಪ್ರೀಮಿಯಂ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. 4 ಕಡೆ ಸ್ಪೀಕರ್ ಇರೋದ್ರಿಂದ ನಾವು ಯೂಶ್ವಲಿ ನಾವು ಇವ್ರ ಹೆಡ್ಫೋನ್ಸಲ್ಲೆಲ್ಲ ಸ್ಟೀರಿಯೋ ಸ್ಪೀಕರ್ಸಲ್ಲಿ ಕೇಳುವಾಗಲೇ ತುಂಬ ಒಂದು ಆ ಒಂದು ಫೀಲ್ ಬರುವಾಗ ಡಾಲ್ಬಿ ಬೇರೆ ತುಂಬ ಚೆನ್ನಾಗಿರುವಂಥ ಫೀಲ್ ಕೊಡುತ್ತೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನಿಮಗೆ ರೇರಲ್ಲಿ ಒಂದು ಕ್ಯಾಮ್ರಾ, ಸಿಂಗಲ್ ಆಗಿರುವಂಥ ಒಂದು ಕ್ಯಾಮ್ರಾ ಸೆಟಪ್ ಬರುತ್ತೆ. ಆ್ಯಂಡ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನು, ಆಮೇಲೆ ಮೇಲ್ಗಡೆ ಪವರ್ ಆ್ಯಂಡ್ ಸ್ಕ್ರೀನ್ ಲಾಕ್ ಬಟನ್. ಸೊ ಇದಿಷ್ಟು. ಆ್ಯಂಡ್ ಇಲ್ಲೊಂದು ನಿಮಗೆ USB ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಮತ್ತು ಅದಕ್ಕಿಂತ ಮೇಯ್ನ್ ಆಗಿ ನಾವು ನೋಡೋದೇನೆಂದರೆ ಇಲ್ಲೊಂದು ನಿಮಗೆ 3.5 mm ಜ್ಯಾಕ್ ಬರುತ್ತೆ. ಇನ್ನು ಇದರ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ, ಇದರ ಪ್ರೊಸೆಸರ್ ಬಂದು Snapdragon 680. ಸೊ ನಿಮಗೆ ತುಂಬ ಸ್ಮೂತ್ ಆಗಿರುವಂಥ ಬ್ರೌಸಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇನ್ನು ಈ ಟ್ಯಾಬ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ ಇದರಲ್ಲಿ 10.6 inch 2K ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿರುವಂಥ ಬೆಟರ್ ಕ್ವಾಲಿಟಿ ನಿಮಗೆ ವೀಡಿಯೋಸ್ನ ನೋಡ್ಬೋದು ಇದರಲ್ಲಿ. ಹಾಗೆ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ ಸೆಲ್ಫಿ ಕ್ಯಾಮ್ರಾ 8 MP ಇಲ್ಲಿದೆ. ಸೊ ಇಲ್ಲಿ ಸೆಲ್ಫಿ ಕ್ಯಾಮ್ ಇದೆ. ಸೊ ನಿಮಗೆ ಸೆಲ್ಫಿ ಕ್ಯಾಮ್ 8 MP ಮತ್ತು ಬ್ಯಾಕ್ ಕ್ಯಾಮ್ ಕೂಡ 8 MP. ಸೊ ಎರಡು ಕೂಡ ಸೇಮ್ 8 MP ಇರುವಂಥ ಕ್ಯಾಮ್ರಾ. ನಿಮಗೆ ಇದು ಮೇಯ್ನ್ ಆಗಿದ್ರೆ 2 ವೇರಿಯಂಟ್ ಬರುತ್ತೆ. ಒಂದು LTE ಅಂದರೆ ನಿಮಗೆ 4G ವೇರಿಯಂಟ್ ಬರುತ್ತೆ, ಇನ್ನೊಂದು ನಿಮಗೆ ವೈಫೈ ವೇರಿಯಂಟ್. ಸೊ ಅದಕ್ಕೆ ತಕ್ಕನಾಗಿ ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅದರದ್ದು. ಆ್ಯಂಡ್ ಪ್ರೈಸ್ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಮಗೆ ಇನ್ನೂ ಪ್ರೈಸ್ ಹೊರಗೆ ಬಂದಿಲ್ಲ, ಅದೆಷ್ಟೊಂದು ರಿವೀಲ್ ಆಗಿಲ್ಲ. ಮೇ ಬಿ ನಾವು ಬಂದ ಕೂಡಲೇ ಇದರೊಂದು ಡೀಟೇಲ್ ಆಗಿರೋಂಥ ರಿವ್ಯೂ ಮಾಡೋಣ, ನಿಮಗೆ ಹೇಳ್ತೀವಿ. ಆ್ಯಂಡ್ ಈ ಟ್ಯಾಬ್ನ ರ್ಯಾಮ್ ಬಂದು 4GB ರ್ಯಾಮ್. ಆ್ಯಂಡ್ ಇದರ ಒಂದು ಈ ಟ್ಯಾಬ್ನ ಪರ್ಟಿಕ್ಯುಲರಾಗಿ ಈ ಟ್ಯಾಬ್ನ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಬಂದುಬಿಟ್ಟು 64GB. ಆ್ಯಂಡ್ ಮೇಯ್ನಾಗಿ ನಾವು ಈ ಟ್ಯಾಬ್ನಲ್ಲಿ ಯೂಸ್ ಮಾಡೋದು ಮೇಯ್ನಾಗಿ ಯೂಸ್ ಮಾಡೋದೇನೆಂದರೆ, ಕಾಲ್ಸಿಗೆಲ್ಲ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ, ಮೇಯ್ನಾಗಿ ವೀಡಿಯೋ ನೋಡೋದಕ್ಕೆ ಇಲ್ಲ ಬೇರೆ ಏನಾದ್ರು ವರ್ಕ್ ಮಾಡೋದಕ್ಕೆ. ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥದ್ದು ಬ್ಯಾಟ್ರಿ ಬ್ಯಾಕಪ್ಪು. ಈ ಟ್ಯಾಬ್ಗೆ ತುಂಬ ಒಳ್ಳೆ ಒಂದು ಪವರ್ ಪ್ಯಾಕ್ ಆಗಿರುವಂಥ ಒಂದು ಬ್ಯಾಟ್ರಿ ಪ್ಯಾಕಪ್ಪನ್ನೇ ಕೊಟ್ಟಿದ್ದಾರೆ, 7700 mAh ಬ್ಯಾಟ್ರಿ. ಆ್ಯಂಡ್ ಇದಿಷ್ಟು ಈ ಒಂದು ಫಸ್ಟ್ ಇಂಪ್ರೆಷನ್. ಸೊ ಫಸ್ಟ್ ಇಂಪ್ರೆಷನ್ ಏನಂದರೆ, ತುಂಬ ಲೈಟ್ ವೆಯ್ಟ್ ಆಗಿರುವಂಥದ್ದು, ಮೇಯ್ನಾಗಿ ಅಪೀಲ್ ಮಾಡುವಂಥದ್ದು ಇದರ ಕಲರು. ಸೊ ಡ್ಯುವೆಲ್ ಟೋನಲ್ಲಿ ನಿಮಗೆ ಕಲರ್ ಫಿನಿಶ್ ಆಗಿದೆ. ಆ್ಯಂಡ್ ಇದರ ಶಾರ್ಪ್ ಆಗಿರುವಂಥ ಎಡ್ಜಸ್ಸು, ಸ್ಲೀಕ್ ಆಗಿರೋ ಡಿಸೈನು. ಆ್ಯಂಡ್ ತುಂಬ ಇಂಪ್ರೆಸ್ ಆಗಿರುವಂಥದ್ದು ಆ 4 ಸ್ಪೀಕರ್ ಸೆಟಪ್. ಸೊ ನಿಮಗೆ ಮೇಯ್ನಾಗಿ ವೀಡಿಯೋಸಲ್ಲಿ ನೋಡುವಾಗ ತುಂಬ ಹೆಲ್ಪ್ ಆಗುತ್ತೆ.
ಇದಿಷ್ಟು ಈ ಒಂದು ಟ್ಯಾಬ್ನ ಬಗ್ಗೆ. ಸೊ ಈ ಟ್ಯಾಬ್ನ ಡೀಟೇಲ್ ಆಗಿರುವಂಥ ರಿವ್ಯೂ ನಾವು ನಿಮಗೆ ಆದಷ್ಟು ಬೇಗ ತರ್ತೀವಿ, ಆ್ಯಂಡ್ ಇದರ ಪ್ರೈಸ್ ಡೀಟೇಲ್ಸು ಯೂಸೇಜ್ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ. ಸೊ ಅಲ್ಲಿ ತನಕ ಕನ್ನಡ ಗಿಜ್ಬೋರ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಸೈನಿಂಗ್ ಆಫ್, ಅಭಿಷೇಕ್.